ರೇಪ್ ಆಗಿದ್ದಲ್ಲಿ ಈ ಕಾಂಗ್ರೆಸ್ನವರು ನನ್ನ ರೇಪ್ ಮಾಡಕ್ಕೆ ಪ್ರಯತ್ನ ಈ ಹೋಮ್ ಮಿನಿಸ್ಟರ್ ರೇಪ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ನವರು ನನ್ನ ರೇಪ್ ಮಾಡಕ್ಕೆ ಪ್ರಯತ್ನ ಈ ಹೋಮ್ ಮಿನಿಸ್ಟರ್ ರೇಪ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಗರ್ದಿ ಗಮತ್ ವೀಕ್ಷಕರೇ ಆತ್ಮರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ರಿ ನಿನ್ನೆ ರಾಜ್ಯದೊಳಗೆ ಸಾಮೂಹಿಕ ಅತ್ಯಾಚಾರ ಅನ್ರಿ ಬಲತ್ಕಾರ ಅನ್ರಿ ಅದು ಚಾಮುಂಡಿ ತಾಯಿ ತಪ್ಪಲದೊಳಗೆ ಮೈಸೂರು ಜಿಲ್ಲೆಯೊಳಗೆ ಸಾಮೂಹಿಕ ಅತ್ಯಾಚಾರ ಅನ್ನತರು ಬಲತ್ಕಾರ ವಿದ್ಯಾರ್ಥಿನಿ ಮ್ಯಾಗ ಆಗೈತೆ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಅನೇಕ ಜನ ಪ್ರತಿಭಟನೆ ಗಿಳಿದ್ದಾರೆ ಮೈಸೂರು ಜಿಲ್ಲೆ ಅಂತ ಅಂತೂ ಬಹಳಷ್ಟು ಪ್ರತಿಭಟನೆ ಆಗತಾವ ಮಾಡಿದ್ದಂತೂ ಖಂಡನೀಯ ಅತ್ಯಾಚಾರ ಬಲತ್ಕಾರ ಮಾಡಿದ್ದು ಖಂಡನೀಯ ಆದರೆ ನಮ್ಮ ರಾಜ್ಯದ ಜವಾಬ್ದಾರಿಯುತ ಗೃಹ ಸಚಿವರಾದಂಥ ಅರಗ ಜ್ಞಾನೇಂದ್ರ ಯಾಕೆ ಹಿಂಗ ಅವರ ಪತ್ರಿಕಾ ಹೇಳಿಕೆ ಕೊಟ್ರಂತೂ ನನಗಂತೂ ಅರ್ಥ ಆಗತಿಲ್ಲ ಗೃಹ ಸಚಿವರಂದ್ರೆ ರಾಜ್ಯದ ಜನರ ಹಿತ ಕಾಯುವ ಮುಖ್ಯಾಧಿಕಾರಿ ಅವರ ಬಾಯಲ್ಲೇ ಹಿಂಗ ಕಾಂಗ್ರೆಸ್ನವರು ನನಗೆ ಹಿಂಗ ಅಂದ್ರು ಅಂತ ಹೇಳಿ ಅವರ ಅದನ್ನು ಯಾಕೆ ಮಾತಾಡಿದರಂತ ನನಗಂತೂ ಗೊತ್ತಾಗವತ್ತು ಅದು ಪೊಲೀಸ್ ಇಲಾಖೆ ವೈಫಲ್ಯ ಅಂತ ಅರ್ಥ ಮಾಡ್ಕೋಬೇಕು ಅಥವಾ ಅರಗ ಜ್ಞಾನೇಂದ್ರ ಅವರು ಬೇರೆದವರು ಮತ್ತೊಬ್ಬರು ಮತ್ತೊಂದು ಪಕ್ಷದವರು ಅದನ್ನು ಮಾತಾಡಬಾರದು ಅನ್ನೋದಕ್ಕೆ ಮಾಡಿದಾರ ಅನ್ನೋದು ನನಗಂತೂ ತಿಳಿವಾತು ಆದರೆ ಜವಾಬ್ದಾರಿ ಜಾಗದಲ್ಲಿರುವಂಥ ತಿಳುವಳಿಕೆ ಇರುವಂಥ ಪ್ರಬುದ್ಧರಿರುವಂಥ ಅರಗ ಜ್ಞಾನೇಂದ್ರ ಗೃಹಮಂತ್ರಿಗಳು ಇದನ್ನು ಮಾತಾಡಿದ್ದ ಜನ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡತೈತಿ ಅವ್ರು ಹೇಳಿದ್ದನ್ನು ನಿಮ್ಮ ಮುಂದೆ ಇಡತೇನೆ ನಮಸ್ಕಾರ 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 ರೇಪ್ ಆಗಿದ್ದಲ್ಲಿ ಈ ಕಾಂಗ್ರೆಸ್ನವರು ನನ್ನ ರೇಪ್ ಮಾಡೋಕ್ಕೆ ಈ ಹೋಮ್ ಮಿನಿಸ್ಟರ್ ರೇಪ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ 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 ರಾಜಕೀಯ ಲಾಭ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದೊಂದು ಅಮಾನುಷವಾದಂಥ ಕೆಲಸ ಎಲ್ಲೋ ನಡೀತದೆ ನಾವೆಲ್ಲ ಮಾನವೀಯ ದೃಷ್ಟಿಯಿಂದ ಅದನ್ನು ನೋಡಿ ಅದನ್ನು ಡಿಟೆಕ್ಟ್ ಮಾಡಿ ಅಂತ ಹೇಳಿ ಪತ್ತೆ ಹಾಕೋದು ಬಿಟ್ಟು ಈ ಸಂದರ್ಭದಲ್ಲಿ ರಾಜಕೀಯ ಲಾಭ ಗಳಿಸುವಂಥ ಪ್ರಯತ್ನ ನಡೀತಾ ಇದೆ ಇದು ಜನ ಯೋಚನೆ ಮಾಡ್ತಾರೆ ನಾವು ಬೇರೆ ಏನು ಅದಕ್ಕೆ ಬಹಳ ರಿಯಾಕ್ಷನ್ ಕೊಡಲಿಕ್ಕೆ ಹೋಗೋದಿಲ್ಲ ಖಂಡಿತವಾಗೂ ನಾವು ಏನು ಮಾಡಬೇಕು ನಮ್ಮ ಪೊಲೀಸ್ ಏನು ಮಾಡಬೇಕು ಇದನ್ನ ಆಗದಿದ್ದಾಗೆ ಹೇಗೆ ಸಂದೇಶ ಕಳಿಸ್ಬೇಕು ಇದನ್ನು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಅದನ್ನು ಮಾಡ್ತೇವೆ ಸರ್ ಅಂದ್ರೆ ಅಂತ ನಿರ್ಜನ ಪ್ರದೇಶದಲ್ಲಿ ಅಟ್ಲೀಸ್ಟ್ ಪೊಲೀಸರು ಭಯ ಹುಟ್ಟಿಸುವಂತ ಕೆಲಸ ಅಲ್ಲಿ ಗಸ್ತುತ್ತಿರಬಹುದಾಗಿರ್ಬೋದು ಅದೆಲ್ಲವೂ ಕೂಡ ರೆಗ್ಯುಲರ್ ಆಗಿ ಮಾಡ್ತಾ ಇದೆ ಒಂದು ಭಯ ಏಳು ಏಳುವರೆಯಲ್ಲಿ ಅವರು ಹೋಗಿದ್ದಾರೆ ನಿರ್ಜನವಾದಂತ ಮೊದಲನೇದಾಗಿ ಹೋಗಬಾರ್ದಾಗಿದೆ ಯಾರನ್ನು ಹೋಗ್ಬೇಡಿ ಎಲ್ಲೂ ಹೋಗ್ಬೇಡಿ ಅಂತ ಹೇಳಿ ತಡಿಲಿಕ್ಕೆ ನಮ್ಗೇನು ಆಗುದಿಲ್ಲ ಅವರಿಗೇನು ಅನಿಸುತ್ತೆ ಹೋಗಿದ್ದಾರೆ ಹೋದಾಗ ಅಲ್ಲಿ ನಿರ್ಜನ ಪ್ರದೇಶ ಹೇಳಿಕೆಯಲ್ಲಿ ಯಾರು ಇರಲ್ಲ ಅಂತ ಯಾರು ಹೋಗೋದಿಲ್ಲ ಅವಾಗ ಒಂದು ಮಾತು ಹೇಳಿದ್ರು ಅಲ್ಲಿ ಗರುಡವನ ಅದು ಇದು ಏನು ತಿರುಗಾಡಬೇಕಾಗಿತ್ತು ರಸ್ತೆ ನಾನು ಇವತ್ತು ಹೋಗ್ತಾ ಇದ್ದೀನಿ ಅಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಎಲ್ಲಿ ಲ್ಯಾಪ್ಸಸ್ ಇದೆ ಅಂತ ಹೇಳಿ ಕೂಡ ಚರ್ಚೆ ಮಾಡಿ ಮುಂದಾಗ್ತಿದ್ದಾರೆ